ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸ್ವರ್ಣ. ಇವತ್ತು ಶುಕ್ರವಾರ, 3ನೇ ಆಷಾಢ ಶುಕ್ರವಾರ. 5 ಗಂಟೆಗೆ ಎದ್ದು ನನ್ನ ಎಲ್ಲ ಕೆಲಸಗಳನ್ನು ಮುಗಿಸ್ದೆ ಈಗ 5:20 ಆಗಿದೆ. ಆ ನಂತರ ಖಾಲಿ ಹೊಟ್ಟೆಗೆ ನೀರನ್ನು ಕುಡಿದು ಉಳಿದಂತೆ ಮನೆ ಕೆಲಸಗಳನ್ನು ಮಾಡ್ಕೋಬೇಕು. ತುಂಬ ಜನ ಕೇಳ್ತಿರ್ತೀರ, ನೀವು ಮನೆಯೆಲ್ಲ ಒರೆಸಲ್ವಾ, ಕಸ ಗುಡಿಸಲ್ವಾ ಅಂತ. ಪ್ರತಿಯೊಂದನ್ನು ನಾನು ತೋರಿಸೋದಕ್ಕೆ ಆಗಲ್ಲ, ಕೆಲವೊಂದನ್ನು ನಿಮಗೆ ಶೇರ್ ಮಾಡ್ತೀನಿ, ಕೆಲವೊಂದನ್ನು ಹಾಗೆ ಸ್ಕಿಪ್ ಮಾಡ್ತಾ ಹೋಗ್ತೀನಿ. ಯಾವುದೇ ಕೆಲಸನ ಶುರು ಮಾಡೋದಕ್ಕಿಂತ ಮುಂಚೆ ಮೊದಲು ನಾನು ಖಾಲಿ ಹೊಟ್ಟೆಗೆ ನೀರನ್ನು ಕುಡಿತೀನಿ. ಅದು ಬಿಸಿ ನೀರಾದರೂ ಪರವಾಗಿಲ್ಲ, ತಣ್ಣೀರಾದರೂ ಪರವಾಗಿಲ್ಲ. ನಾನು ತಣ್ಣೀರಾದರೆ ಸ್ವಲ್ಪ ಜಾಸ್ತಿನೇ ಕುಡಿಬಹುದು ಅನ್ನೋ ಕಾರಣಕ್ಕೆ ತಣ್ಣೀರನ್ನು ಕುಡಿತೀನಿ. ಇವಾಗ ಚಳಿ ಇರೋದ್ರಿಂದ ನೀವು ಬಿಸಿ ನೀರು ಸಹ ಕುಡಿಬೋದು. ಎರಡರಿಂದನೂ ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ. ತುಂಬ ಚಳಿಯಾಗಿರೋದ್ರಿಂದ ಕ್ಯಾಪ್, ಸ್ವೆಟರ್ ಎಲ್ಲ ಫುಲ್ ಕವರ್ ಆಗಿದ್ದೀನಿ ನಾನಿವಾಗ. ವರಾಂಡ ಎಲ್ಲ ಕ್ಲೀನ್ ಮಾಡಿ ಆನಂತರ ನಾನು ರಂಗೋಲಿ ಹಾಕಬೇಕು. ಪೂರ್ವಿಗೆ ಸ್ಪೆಷಲ್ ಕ್ಲಾಸಸ್ ಇದ್ದಿದ್ದರಿಂದ ಬೇಗ ನಾನು ತಿಂಡಿನ ರೆಡಿ ಮಾಡಬೇಕು. ತಿಂಡಿ ರೆಡಿ ಮಾಡೋದಕ್ಕಿಂತ ಮುಂಚೆ ಪೂಜೆ ಮಾಡಬೇಕಾಗಿರೋ ಕಾರಣ ನಾನು ಇಷ್ಟು ಬೇಗ ಹೇಳ್ತಾ ಇದ್ದೀನಿ. ನೀವಿವಾಗ ನೋಡ್ತಾ ಇರ್ಬೋದು, ರಂಗೋಲಿ ಹಾಕ್ತಾ ಇದ್ದೀನಿ. ಇದು 10 ರಿಂದ 2 ಚುಕ್ಕೆ, 10 ಅನ್ನು 2 ಸಾರಿ ಹಾಕಿ ಆನಂತರ ನೇರ ಚುಕ್ಕೆಗಳನ್ನು ಹಾಕ್ಕೊಂಡು ಬರೋದು. ತುಂಬ ಅಂದರೆ ತುಂಬ ಸಿಂಪಲ್ ರಂಗೋಲಿ. ಲಾಸ್ಟ್ ಟೈಮ್ ಒಂದು ರಂಗೋಲಿನ ಶೇರ್ ಮಾಡಿದ್ದೆ ನಿಮ್ಮ ಜೊತೆ, ತುಂಬ ಕನ್ಫ್ಯೂಸಿಂಗ್ ಆಗಿದೆ ಇದು ಅಂತ ಹೇಳಿದ್ರಿ. ಈ ಸಾರಿ ಹಾಗಾಗಬಾರ್ದು ಅನ್ನೋ ಕಾರಣಕ್ಕೇ ನಾನು ನಿಧಾನಕ್ಕೇ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ವಿತ್ ಕಲರು ಚೆನ್ನಾಗಿ ಕಾಣುತ್ತೆ, ವಿತೌಟ್ ಕಲರು ಚೆನ್ನಾಗಿ ಕಾಣುತ್ತೆ. ಕೆಮ್ಮಣ್ಣನ್ನು ಯೂಸ್ ಮಾಡಿ ಡ್ರಾ ಮಾಡಿದ್ರೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ತಾ ಇರ್ಬೋದು, ಇದೇ ಥರ ಹೂವಿನ ಡಿಸೈನು 4 ಕಡೆಯೂ ಬರುತ್ತೆ. ಆನಂತರ ನಾನಿಲ್ಲಿ ಎಕ್ಸ್ಟ್ರಾ ಡಿಸೈನನ್ನು ಕೊಡ್ತಾ ಇದ್ದೀನಿ. ಇದು ನಿಮಗೆ ಬೇಕಾದ ಹಾಗೆ ಡಿಸೈನನ್ನು ಮಾಡ್ಕೋಬೋದು. ರಂಗೋಲಿ ಇರ್ಬೋದು, ಈವನ್ ಸ್ಟಿಚಿಂಗ್ ಇರ್ಬೋದು. ಹಾಗೆಯೇ ಪ್ರತಿಯೊಂದೂ ನಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ನಮ್ಮ ಮನೆ ಅಲಂಕಾರ ಮಾಡೋದಿರ್ಬೋದು, ಅಡುಗೆಯನ್ನು ಸೇರಿಸಿ ಹೇಳ್ತಾ ಇದ್ದೀನಿ, ಎಲ್ಲನೂ ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಂಥದ್ದು. ನೀವು ಹೇಗೆ ಮಾಡ್ತಿರೋ ಹಾಗೆ ಅದು ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ನಾನು ಒಂದು ಹೂವನ್ನು ಕಂಪ್ಲೀಟ್ ಮಾಡಿದೆ. ಇದೇ ಥರ 4 ಹೂವನ್ನು ಬಂದರೆ ರಂಗೋಲಿ ಮುಗಿಯುತ್ತೆ. ತುಂಬ ಈಸಿ, ಅಷ್ಟೇ ಸುಂದರವಾಗಿಯೂ ಸಹ ಕಾಣುತ್ತೆ ಮನೆ ಮುಂದಗಡೆ. ನಾನಾಗಲೇ ಹೇಳಿದಾಗೆ ಇದಕ್ಕೆ ನೀವು ಕಲರು ಸಹ ಯೂಸ್ ಮಾಡ್ಬೋದು. ನಾನಿಲ್ಲಿ ಬರೀ ಕೆಮ್ಮಣ್ಣನ್ನು ಅಷ್ಟೇ ಯೂಸ್ ಮಾಡಿದ್ದೀನಿ, ಆದರೂ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ. ಇದನ್ನು ಪುಟ್ಟದಾಗಿಯೂ ಸಹ ನೀವು ರಂಗೋಲಿ ದೇವ್ರ ಮನೆ ಮುಂದೆನೂ ಹಾಕೋಬೋದು, ಚೆನ್ನಾಗಿರುತ್ತೆ. ಅದರಲ್ಲಿ ಒಂದು ಹೂವನ್ನು ಬೇಕಿದೆ ಹಾಕೋಬೋದು. ಇವಾಗ ರಂಗೋಲಿ ಹಾಕಿ ಆನಂತರ ನಾನು ಸ್ನಾನನೂ ಸಹ ಮುಗಿಸಿದ್ದೀನಿ. ಇವಾಗ ದೇವ್ರ ಪೂಜೆಗೆ ನೈವೇದ್ಯಕ್ಕೆ ರೆಡಿ ಮಾಡಬೇಕು. ಅದಕ್ಕೋಸ್ಕರ ನಾನು ಸಜ್ಜಿಗೆನ ಮಾಡ್ತಾ ಇದ್ದೀನಿ. ಸಜ್ಜಿಗೆ ಸಿಂಪಲಾಗಿ ಮಾಡ್ತಾ ಇದ್ದೀನಿ. ನಾನು ಪೂರ್ವಿಗೆಲ್ಲ ಮಾಡಿಕೊಡ್ತಿದ್ದೆ ಅಲ್ವಾ, ಅವಾಗ ಅದಕ್ಕೆ ಕೊಬ್ಬರಿ ಮತ್ತು ಜಾಸ್ತಿ ಡ್ರೈ ಫ್ರೂಟ್ಸ್ ಎಲ್ಲನೂ ಯೂಸ್ ಮಾಡ್ತಿದ್ದೆ. ನನಗೆ ಇಲ್ಲಿ ಒಂದು ಟೈಮ್ ಇಲ್ಲ ಅಷ್ಟೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ. ನೆನ್ನೆ ಮಾಡ್ಕೋಬೇಕಿತ್ತು, ಕೆಲವೊಂದು ಕೆಲಸಗಳಿಂದ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಾಗಾಗಿ ಲೈಟಾಗಿ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಪೂರ್ವಿಗೆ 8 ಗಂಟೆಗೆ ಸ್ಪೆಷಲ್ ಕ್ಲಾಸ್ ಇರೋದ್ರಿಂದ ತಿಂಡಿಗೂ ಸಹ ರೆಡಿ ಮಾಡ್ತಾ ಇದ್ದೀನಿ, ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಸಜ್ಜಿಗೆಗೆ ಮೊದಲು ನಾನು ಒಂದು ಪ್ಯಾನಲ್ಲಿ ತುಪ್ಪನ ಹಾಕಿ ಅದಕ್ಕೆ ದ್ರಾಕ್ಷಿ, ಗೋಡಂಬಿ, ನಿಮ್ಮ ಮನೇಲಿ ಏನೆಲ್ಲ ಡ್ರೈ ಫ್ರೂಟ್ಸ್ ಇದೆ ಎಲ್ಲನೂ ಹಾಕಿ ಮಾಡ್ಬೋದು. ನಾನು ಬರೀ ದ್ರಾಕ್ಷಿ ಗೋಡಂಬಿ ಅಷ್ಟೇ ಹಾಕ್ತಾ ಇದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಂತರ ಅದೇ ತುಪ್ಪ ಏನಿದೆ ಅದರಲ್ಲಿ ರವೆನ ಹಾಕಿ ಹುರ್ಕೋಬೇಕಾಗುತ್ತೆ. ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡ್ರೆ ಸಾಕು, ತುಂಬ ಕೆಂಪಗಾಗೋ ಥರ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. 1-2 ರಿಂದ 3 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು ನೀವು, ನಾನು ಯಾವ ಲೋಟದಲ್ಲಿ ರವೆನ ತಗೊಂಡಿದ್ದೀನೋ ಅದೇ ಲೋಟದಲ್ಲಿ 1 ಲೋಟಕ್ಕೆ 2 ಲೋಟ ನೀರಿನ ಅಳತೆಯಲ್ಲಿ ನಾನು ರವೆನ ಬೇಯಿಸ್ಕೋತೀನಿ. ತುಂಬ ಈಸಿ, ಹಾಗೆಯೇ ಬೇಗನೂ ಆಗುತ್ತೆ. ಇನ್ನೊಂದು ತುಂಬ ಚೆನ್ನಾಗಿ ಟೇಸ್ಟು ಸಹ ಬರುತ್ತೆ. ಮತ್ತು ನಾನಿಲ್ಲಿ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ಸಜ್ಜಿಗೆ ಮಾಡೋದಕ್ಕೆ. ಈ ಬೆಲ್ಲನ ನಾನು ಧರ್ಮಸ್ಥಳದವರು ಒಂದು ಕ್ಯಾಂಪನ್ನು ಇಟ್ಟಿದ್ದಾಗ ಅಲ್ಲಿ ತಗೊಂಡಿದ್ದಂಥದ್ದು. ಆರ್ಗ್ಯಾನಿಕ್ ಬೆಲ್ಲ ಅಂತ ಕೊಟ್ಟಿದ್ದಾರೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ, ರವೆನ 1-2 ರಿಂದ 3 ನಿಮಿಷ ಹುರಿದ ಮೇಲೆ ಅದಕ್ಕೆ ನಾನು 2 ಗ್ಲಾಸ್ ನೀರನ್ನು ಹಾಕಿ ಬೇಯಿಸ್ಕೋತಾ ಇದ್ದೀನಿ. ರವೆ ಒಂದು ಹದಕ್ಕೆ ಬೆಂದ ಮೇಲೆ ನಮಗೆ ಸ್ವೀಟ್ ಎಷ್ಟು ಬೇಕು ಅದನ್ನು ನೋಡಿಕೊಂಡು ಬೆಲ್ಲನ ಮಿಕ್ಸ್ ಮಾಡಬೇಕು.
ನಾನಿಲ್ಲಿ ಒಂದು ಗ್ಲಾಸ್ ರವೆಗೆ 4 ಸ್ಪೂನಷ್ಟು ಬೆಲ್ಲದ ಪುಡಿನ ಹಾಕ್ತಾ ಇದ್ದೀನಿ. ನೀವು ರುಚಿ ನೋಡಿಕೊಂಡು ಹಾಕೋಬೋದು. ಕೆಲವರಿಗೆ ತುಂಬ ಇಷ್ಟ ಆಗುತ್ತೆ ಸ್ವೀಟು ಜಾಸ್ತಿ ಇದ್ದರೆ, ಕೆಲವ್ರಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ನಮ್ಮ ಮನೇಲಿ ಮೈಲ್ಡ್ ಆಗಿರುತ್ತೆ ಸ್ವೀಟ್. ಯಾವುದೇ ಒಂದು ಸ್ವೀಟ್ ಡಿಶ್ನ ಮಾಡಿದ್ರು ಸ್ವಲ್ಪ ಕಡಿಮೆ ಅನ್ನೋ ಥರನೇ ಹಾಕ್ತೀನಿ ನಾನು. ಆವಾಗ ಜಾಸ್ತಿ ತಿಂದ್ರೂ ಏನು ಬೇಜಾರಾಗಲ್ಲ. ಅದಕ್ಕೋಸ್ಕರ ಇವಾಗ ರವೆ ಆಲ್ಮೋಸ್ಟ್ ಬೆಂದಿದೆ. ಅದಕ್ಕೆ ನಾನು ತುಪ್ಪನೂ ಸಹ ಮಿಕ್ಸ್ ಮಾಡಿದೆ. ಇನ್ನೇನು ಆಫ್ ಮಾಡೋ ಹೊತ್ತಲ್ಲಿ ನಾವು ಏನು ಫ್ರೈ ಮಾಡ್ಕೊಂಡಿದ್ದೀವಿ ತುಪ್ಪದಲ್ಲಿ ಆ ಡ್ರೈ ಫ್ರೂಟ್ಸ್ನ ಹಾಕಬೇಕು. ಹಾಗೆಯೇ ಘಮ ಕೊಡೋದಕ್ಕೋಸ್ಕರ ಒಂದು 2 ಏಲಕ್ಕಿನ ನಾನು ಬಿಡಿಸಿನೇ ಹಾಕ್ತಾ ಇದ್ದೀನಿ. ಪೌಡ್ರ್ ಸಿಗುತ್ತೆ, ರೆಡಿ ಪೌಡರು, ಬಟ್ ನನಗೆ ಅದನ್ನು ಯೂಸ್ ಮಾಡೋಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ. ಹಾಗಾಗಿ ಏಲಕ್ಕಿನ ಡೈರೆಕ್ಟಾಗಿ ಓಪನ್ ಮಾಡಿ ಹಾಕಿದ್ದೀನಿ. ಇವಾಗ ದೇವರ ನೈವೇದ್ಯಕ್ಕೆ ಸಜ್ಜಿಗೆ ಸಹ ರೆಡಿಯಾಗಿದೆ. ಹಾಗೆಯೇ ನಾನು ಸಜ್ಜಿಗೆ ಮಾಡೋದಕ್ಕಿಂತ ಮುಂಚೆನೆ ಸ್ನಾನ ಮಾಡಿದ ತಕ್ಷಣವೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಬಿಟ್ಟೆ. ಇಲ್ಲಾಂದರೆ ತುಂಬ ಟೈಮ್ ಹಿಡಿಸುತ್ತೆ. ಅದಕ್ಕೋಸ್ಕರ ಇಷ್ಟು ಮಾಡಿದ್ರೂ ಪೂರ್ವಿ ಹರಿಬರಿನಲ್ಲೇ ಹೋದ್ಲು. ಸರಿಯಾಗಿ ತಿಂಡಿನೂ ಸಹ ತಿನ್ನಲಿಲ್ಲ. ಅದು ಸ್ವಲ್ಪ ಬೇಜಾರಾಯಿತು ನನಗೆ. ಇಷ್ಟು ಬೇಗ ಇದ್ರೂ ನಾನು ಮಾಡೋದಕ್ಕಾಗ್ತಿಲ್ವಲ್ಲ ಅಂತ. ಇನ್ನೊಂದು ನೀವು ಅಬ್ಸರ್ವ್ ಮಾಡಿ, ಬೇಸಿಗೆ ಕಾಲದಲ್ಲಿ ಅಡುಗೆ ಸ್ವಲ್ಪ ಬೇಗ ಆಗುತ್ತೆ, ಚಳಿಗಾಲದಲ್ಲಿ ಸ್ವಲ್ಪ ಲೇಟು. ಐ ಫ್ಲೇಮಲ್ಲಿ ಇಟ್ಕೊಂಡ್ರೂ ಸ್ವಲ್ಪ ಲೇಟೇ ಆಗುತ್ತೆ. ಅದಕ್ಕೋಸ್ಕರ ಲೇಟಾಯಿತು. ಆಮೇಲೆ ನಾನು ಸ್ಕೂಲ್ಗೆ ಹೋಗುವಾಗ ನನಗೆ ಫೀಲ್ ಆಗ್ತಿದ್ದೇನು ಅಂದರೆ, ಸಮ್ಮರಲ್ಲಿ ನಾನು ರೆಡಿಯಾಗಿ ಎಲ್ಲ ಕೆಲಸ ಮುಗಿಸಿ ಒಂದು 10 ನಿಮಿಷ ಕೂತು ಹೋಗ್ತಿದ್ದೆ, ಬಟ್ ವಿಂಟರಲ್ಲಿ ಹಾಗಾಗ್ತಿರಲಿಲ್ಲ. ಹರಿಬರಿನಲ್ಲೇ ಓಡ್ತಿದ್ವಿ ಸ್ಕೂಲಿಗೆ. ಅದೊಂದು ಸೀಸನ್ ಆ ಥರ ಅನಿಸುತ್ತೆ. ಇವಾಗ ನೋಡಿ, ಪೂಜೆಯೆಲ್ಲ ಮುಗಿದಿದೆ. ದೇವ್ರ ಮುಂದೆ ಸ್ವಲ್ಪ ದುಡ್ಡನ್ನು ಇಟ್ಟು, ಹಾಗೆಯೇ ನೈವೇದ್ಯನ ಇಟ್ಟು ಪೂಜೆಯೆಲ್ಲ ಮುಗಿಸಿದ್ದೀನಿ. ಪೂಜೆ ಆದ ತಕ್ಷಣ ಪೂರ್ವಿಗೆ ತಿಂಡಿ ಕೊಟ್ಟು ಅವಳಿಗೆ ತಲೆ ಬಚ್ಚಬೇಕು. ಆ ನಂತರ ಬಾಕ್ಸ್ ಎಲ್ಲ ರೆಡಿ ಮಾಡಿದರೆ ಅವಳು ಸೈಕಲಲ್ಲಿ ಹೊರಡ್ತಾಳೆ. ನೋಡಿ ಸ್ನೇಹಿತರೆ, ಇವಾಗ ತಿಂಡಿ ರೆಡಿಯಾಗಿದೆ. ಚಿತ್ರಾನ್ನ ಮಾಡಿದ್ದೀನಿ. ಅವಳಿಗೆ ರೈಸ್ ಐಟಮ್ ಇಬ್ಬರಿಗೂ ತುಂಬ ಇಷ್ಟ. ಮಧ್ಯಾಹ್ನಕ್ಕೂ ಲಂಚ್ ಬಾಕ್ಸ್ಗೆ ಅದನ್ನೇ ತಿಂತಾರೆ, ಇಲ್ಲ ಸಾಂಬಾರು ಇದೆ. ಅವಳಿಗೆ ಯಾವುದು ಇಷ್ಟ ಅದನ್ನು ನಾನು ಇವಾಗ ಹಾಕ್ಕೊಡ್ತೀನಿ ಅವಳ ಲಂಚ್ ಬಾಕ್ಸ್ಗೆ. ಹಾಗೆ ಬೆಳಗ್ಗೆ ತಿಂಡಿ ಅವಳಿಗೆ ಕೊಟ್ಟು ಅವಳನ್ನ ಕಳಿಸಿ ಆ ನಂತರ ಸಾನೂ ಸಹ ರೆಡಿ ಮಾಡಿ ಇವಾಗ ಅವಳನ್ನು ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ಸಾನು ಹೋಗೋದು 8:40. ಪೂರ್ವಿ 8:00 ಹೋದರೆ ಸಾನು 8:40 ಹೋಗ್ತಾಳೆ. ಆ ನಂತರ ನನ್ನ ಉಳಿದ ಕೆಲಸಗಳು ಶುರು ಆಗುತ್ತೆ. ನನ್ನ ಹಸ್ಬೆಂಡು ಹೋದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡಿದೆ. ಇವತ್ತು ಎಲ್ಲರೂ ಹೋದ್ಮೇಲೆ ನಾನು ಸಹ ರೆಡಿಯಾದೆ. ಹೂವು ಎಲ್ಲ ಇತ್ತು, ಸ್ಯಾರಿ ಹಾಕಿದ್ದೆ. ಮತ್ತು ಎಲ್ಲರೂ ಕಳಿಸಿ ನಾನು ಸಹ ರೆಡಿ ಆಗ್ತೀನಿ ಯಾವಾಗ್ಲೂ. ಹಾಗೆಯೇ ಇವತ್ತು ರೆಡಿಯಾಗಿ ಗಿಡಗಳಿಗೆಲ್ಲ ನೀರನ್ನು ಹಾಕಿದೆ. ಆ ನಂತರ ನನ್ನ ಒಂದಷ್ಟು ಕೆಲಸಗಳಿದ್ವು. ಹಾಗೆಯೇ ಇವತ್ತು ಜಾನು ಮಂಜು ಅನ್ನೋರ್ದು ಆ್ಯನಿವರ್ಸರಿ ಇದೆ. ಅವರು ನೀವು ನಂಗೆ ವಿಶ್ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ, ಪ್ಲೀಸ್ ವಿಶ್ ಮಾಡಿ ಅಂತ ಹೇಳಿದರು. ಸೊ ಜಾನು ಅವರೇ, ನನ್ನ ಕಡೆಯಿಂದ ಆ್ಯಂಡ್ ನನ್ನ ಫ್ಯಾಮಿಲಿ ಕಡೆಯಿಂದ ಹ್ಯಾಪಿ ಹ್ಯಾಪಿ ಹ್ಯಾಪಿಯೆಸ್ಟ್ ಆ್ಯನಿವರ್ಸರಿ ನಿಮಗೆ. ಯಾವಾಗಲೂ ಖುಷಿ ಖುಷಿಯಾಗಿರಿ. ನಾನು ಗಿಡಗಳಿಗೆಲ್ಲ ಸ್ವಲ್ಪ ನೀರನ್ನು ಹಾಕಿ ನೆಲ ಗುಲಾಬಿ ಗಿಡನ ತಂದಿದ್ರು. ಅದನ್ನು ಎಲ್ಲ ಕಡೆ ಹಾಕೋಣ ಸ್ವಲ್ಪ ಸ್ವಲ್ಪ ಅಂತ ಇವಾಗ ಪಾಟ್ಗೊಂದು 2 ಹಾಕ್ತಿದ್ದೀನಿ. ಈ ಥರ ಹಾಕಿ ಅದನ್ನು ಕಾಂಪೌಂಡ್ ಮೇಲಿಟ್ಟರೆ ಚೆನ್ನಾಗಿ ಕಾಣುತ್ತಲ್ವ, ಅದಕ್ಕೋಸ್ಕರ. ಆ್ಯಂಡ್ ನಾನು ಇವಾಗ ವೇರ್ ಮಾಡಿರೋದು ಪೂನಮ್ ಸಾರಿ. ಇದಕ್ಕೆ 250 ಸಮಥಿಂಗ್ ಏನೋ ಕೊಟ್ಟೆ ಅನಿಸುತ್ತೆ, ಕೋಂಬೋ ಆಫರ್ ಇದು. ಇದ್ರ ಜೊತೆ ಇನ್ನೊಂದು ಪಿಂಕ್ ಕಲರ್ ಸಾರಿ, ಎರಡನ್ನು ತೊಗೊಂಡಿದ್ದೆ ನಾನು ಸ್ಕೂಲ್ಗೆ ಬೇಗ ರೆಡಿಯಾಗಿ ಹೋಗ್ಬೇಕಲ್ವ ಅಂತ. ಆ್ಯಂಡ್ ಬ್ಲೌಸ್ನ ನಾನೇ ಸ್ಟಿಚ್ ಮಾಡಿದ್ದು. ಬ್ಲೌಸ್ಗೋಸ್ಕರನೇ ನಾನು ಈ ಸಾರಿನ ಆ್ಯಕ್ಚುಲಿ ಪರ್ಚೇಸ್ ಮಾಡಿದ್ದು. ತುಂಬ ಅಂದರೆ ತುಂಬ ಸ್ಕಿನ್ ಫ್ರೆಂಡ್ಲಿ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಸಾರಿ, ಎಸ್ಪೆಷಲಿ ಬ್ಲೌಸ್. ಇದನ್ನು ದೂರದಿಂದ ನೋಡಿದ್ರೆ ಕಾಟನ್ ಬ್ಲೌಸ್ ಥರ ಕಾಣುತ್ತೆ, ಅದಕ್ಕೋಸ್ಕರನೇ ತಗೊಂಡಿದ್ದು ನಾನು. ಇವಾಗ ಗಿಡನ ನೆಟ್ಟಾಯಿತು. ಆನಂತರ ನಾನು, ನಾಳೆ ಶನಿವಾರ ಆಗಿರೋದ್ರಿಂದ ಮಕ್ಕಳು ಬೇಗ ಸ್ಕೂಲಿಗೆ ಹೋಗ್ತಾರೆ, ಹಾಗಾಗಿ ಏನಾದರೂ ಇನ್ಸ್ಟೆಂಟಾಗಿ ತಿಂಡಿ ಮಾಡೋ ಥರ ಪ್ರಿಪೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ ರವೆ ಇಡ್ಲಿಗೆ ಒಂದು ಮಿಕ್ಸ್ಚರನ್ನು ರೆಡಿ ಮಾಡ್ತಾ ಇದ್ದೀನಿ. ಸೊ ಇದನ್ನು ಮಾಡೋದಕ್ಕೆ ನಾನು ಮೊದಲು 1.5 ಗ್ಲಾಸಷ್ಟು ರವೆನ ತಗೊಂಡಿದ್ದೀನಿ. ಇದು ಸಣ್ಣ ರವೆ, ಸೂಜಿ ರವೆ ಅಂತ ಕರೀತಾರಲ್ವ, ಆ ರವೆನ ತಗೊಂಡಿದ್ದೀನಿ ನಾನು. ಮೊದಲು ಬಾಣಲೆಗೆ ಎಣ್ಣೆನ ಹಾಕಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ, ಹಾಗೆ ಜೀರಿಗೆ, ಕಡಲೆಬೇಳೆ, ಉದ್ದಿನ ಬೇಳೆ ಮತ್ತು ಕರಿಬೇವಿನ ಸೊಪ್ಪು, ಹಾಗೆಯೇ ಇಂಗುನೂ ಸಹ ಹಾಕಬೇಕು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ, ತುಂಬ ಕಲರ್ ಚೇಂಜ್ ಆಗಬಾರ್ದು, ಚೆನ್ನಾಗಿ ಕಾಣಲ್ಲ, ಸ್ವಲ್ಪ ಚೇಂಜ್ ಆದಮೇಲೆ ಅದಕ್ಕೆ ನಾನು ರವೆನ ಹಾಕಿ ಒಂದು 2-3 ನಿಮಿಷ ಅಷ್ಟೇ ಹುರ್ಕೋಬೇಕು. ಇದನ್ನು ನೀವು ಆಲ್ಮೋಸ್ಟ್ 1 ತಿಂಗಳ ಕಾಲ ಯಾವುದಾದ್ರೂ 8 ಬಾಕ್ಸಲ್ಲಿ ಇಟ್ಟರೆ ಆರಾಮ್ಸೆ ಬೇಕಾದಾಗ ರೆಡಿಮಿಕ್ಸ್ ಇಡ್ಲಿನ ಮಾಡ್ಕೋಬೋದು. ಆದರೆ ನಾನು ಅಷ್ಟೊಂದೆಲ್ಲ ಮಾಡೋದಕ್ಕೆ ಹೋಗಲ್ಲ. ಯಾವಾಗಲಾದರೂ ಬೇಕಾದಾಗ ಹಿಂದಿನ ದಿನ ಮಾಡಿಕೊಂಡ್ರೆ ನಡೆಯುತ್ತೆ ಅನ್ನೋ ಕಾರಣಕ್ಕೆ ಜಸ್ಟ್ 1.5 ಕಪ್ಪಷ್ಟು ಮಾತ್ರ ತಗೊಂಡಿದ್ದೀನಿ. ನೋಡಿ, ರವೆನ ಈ ಥರ ಹಾಕಿ
ಫ್ರೈ ಮಾಡ್ತಾನೆ. ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು 1.5 ಗ್ಲಾಸ್ ರವೆ ತಗೊಂಡಿರೋದ್ರಿಂದ 1.5 ಸ್ಪೂನು ಉಪ್ಪನ್ನು ಹಾಕ್ತಾ ಇದ್ದೀನಿ. ನೀವು ಸ್ವಲ್ಪ ಕಡಿಮೆ ಅನ್ನೋ ಥರನೇ ಹಾಕ್ಕೊಳ್ಳಿ, ಕಲಿಸ್ದಾಗ್ಲೂ ಟೇಸ್ಟ್ ನೋಡ್ಬೋದು ನೀವು. ಅವಾಗೇನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಸರಿ ಮಾಡ್ಕೋಬೋದು. ಇವಾಗ ನಾನು ಆ ಒಂದು ಮಿಕ್ಸ್ಚರ್ಗೆ ಕ್ಯಾರೆಟ್ ತುರಿ ಮತ್ತು ಶುಂಠಿನ ಸಣ್ಣಗೆ ಹೆಚ್ಚಿ ಹಾಕಿದ್ದೀನಿ, ಜೊತೆಗೆ ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನು ಹಾಕಿ ಒಟ್ಟಾರೆ 2-3 ನಿಮಿಷ ನೀವು ಫ್ರೈ ಮಾಡಿಕೊಂಡ್ರೆ ಸಾಕು. ಆ ಫ್ರೈ ಮಾಡ್ತಾ ಇರುವಾಗಲೇ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ಆಲ್ಮೋಸ್ಟ್ ರವೆ ಮಿಕ್ಸ್ಚರ್ ರೆಡಿಯಾಗಿದೆ ಇಡ್ಲಿಗೆ. ನಾಳೆಗೆ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ತುಂಬ ತಣ್ಣಗಾದ ಮೇಲೆ ಒಂದು ಬಾಕ್ಸಲ್ಲಿ ಎತ್ತಿಡಬೇಕು. ಸೊ ಅದು ತಣ್ಣಗಾಗೋ ತನಕ ನಾನು ವಾಶ್ ಮಾಡಿದ ಬಟ್ಟೆಗಳನ್ನೆಲ್ಲ ಮಡಚಿ ಇಟ್ಕೊಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಿರ್ತೀರ, ನೀವು ಇಷ್ಟೊಂದು ಆ್ಯಕ್ಟಿವ್ ಆಗಿರ್ತೀರ ಹೇಗೆ, ನಿಮಗೆ ಸುಸ್ತಾಗಲ್ವಾ, ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತಾನೆ ಇರ್ತೀರಾ, ಮಧ್ಯಾಹ್ನ ಮಲಗ್ತೀರಾ ಅಂತ. ನನಗೆ ಗೊತ್ತಿರೋ ಪ್ರಕಾರ ಮಧ್ಯಾಹ್ನ ಮಲಗಬಾರ್ದು. ಮಧ್ಯಾಹ್ನ ಹೆಣ್ಮಕ್ಕಳು, ಅದರಲ್ಲೂ ಮನೆ ಹೆಂಗಸರು ಮಲಗೋದ್ರಿಂದ ಕುಟುಂಬಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಇನ್ನೊಂದು ನಮ್ಮ ಬಾಡಿಗೂ ಅಷ್ಟೊಂದು ಒಳ್ಳೆಯದಲ್ಲ. ನಾನು ಕೇಳಿರೋ ಪ್ರಕಾರ, ಸುಳ್ಳೋ ನಿಜನೋ ಗೊತ್ತಿಲ್ಲ, ಆ ಥರ ಮಲಗೋದ್ರಿಂದ ವೆಯ್ಟ್ ಗೇನ್ ಆಗುತ್ತಂತೆ. ಹಾಗಾಗಿ ನಾನು ಆಲ್ಮೋಸ್ಟ್ ನನ್ನನ್ನು ಬ್ಯುಸಿಯಾಗಿ ಇಟ್ಕೋತೀನಿ ನಾನು. ಅದಕ್ಕೋಸ್ಕರ ಎಲ್ಲ ಕೆಲಸಗಳನ್ನು ನಾನು ಮಾಡ್ಕೋತಾ ಇರ್ತೀನಿ. ಇವಾಗ ಸೊಪ್ಪನ್ನು ತಂದಿದ್ದು ಅದನ್ನು ಸಹ ಬಿಡಿಸಿಟ್ಕೋತಾ ಇದ್ದೀನಿ. ಇಲ್ಲಿ ಇನ್ನೊಂದೇನು ಅಂತಂದರೆ, ಸೊಪ್ಪನ್ನು ನೀವು ಫ್ರಿಜ್ಗೆ ಏನಾದರೂ ಇಡೋದಿದ್ದರೆ ಇಡೋದಕ್ಕಿಂತ ಮುಂಚೆ ಒಂದ್ಸಾರಿ ನೀಟಾಗಿ ಬಿಡಿಸಿ ಆನಂತರನೇ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಸೊಪ್ಪಲ್ಲಿರುವಂಥ ಹುಳ ಫ್ರಿಜ್ಜಲ್ಲೂ ಸಹ ಬೆಳೆಯುತ್ತೆ. ಅದಕ್ಕೋಸ್ಕರ ನೀಟಾಗಿ ಬಿಡಿಸಿ ಚೆಕ್ ಮಾಡಿ ಆನಂತರನೇ ಒಂದು ಕಾಟನ್ ಬ್ಯಾಗಲ್ಲಿ ಅಥವಾ ಯಾವುದಾದ್ರೂ ಪೇಪರಲ್ಲಿ ಸುತ್ತಿಟ್ಟರೆ ಆಗುತ್ತೆ. ಇವಾಗ ಬಟ್ಟೆ ಮಡಚಿ ಸೊಪ್ಪ ಬಿಡಿಸೋ ತನಕ ರವೆನೂ ಸಹ ತಣ್ಣಗಾಗಿತ್ತು, ಅದನ್ನು ಒಂದು ಬಾಕ್ಸ್ಗೆ ಹಾಕಿ ತೆಗೆದಿಡ್ತೀನಿ. ನಾಳೆ ಬೇಗ ಇಡ್ಲಿ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ತುಂಬ ದಿನದಿಂದ ಕೇಳ್ತಿದ್ರು ಮಕ್ಕಳು, ಬಟ್ ನನಗೆ ಮಾಡೋದಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಕೆಲಸ ಮುಗಿಸೋ ತನಕ ಕರೆಕ್ಟಾಗಿ ಮಕ್ಕಳು ಬರೋ ಟೈಮ್ ಆಯಿತು. ಅವ್ರಿಗೆ ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ಸ್ಪೆಷಲಾಗಿ ಮಾಡಿಕೊಡೋಣ ಅಂತ ನಾನು ಆಲೂ ಸ್ಮೈಲೀಸ್ ಮತ್ತು ಫ್ರೆಂಚ್ ಫ್ರೈಸ್ ಇವೆರಡೂ ಸಹ ರೆಡಿ ಮಿಕ್ಸೆ, ಇದೂ ಸಹ ರೆಡಿಯಾಗಿರುತ್ತೆ. ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದು, ಜಸ್ಟ್ ಎಣ್ಣೆನಲ್ಲಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಸ್ಪ್ರಿಂಕಲ್ ಮಾಡಿದ್ರೆ ಈ ಒಂದು ಸ್ನ್ಯಾಕ್ ರೆಡಿ ಆಗುತ್ತೆ. ಇದನ್ನು ನಾನು ಮನೆಯಲ್ಲೂ ಮಾಡ್ತೀನಿ, ಆದರೆ ನಾನು ಮನೇಲಿ ಮಾಡೋದು ಬೇಡ ಅಂತೆ ಅವ್ರಿಗೆ, ಹೊರಗಡೆ ಬೇಕು, ನಾನು ಯಾವುದೋ ಸ್ಟೋರಲ್ಲಿ ನೋಡಿದ್ದೆ ಅಂತ ಸಾನು ತೆಗೆಸ್ಕೊಂಡು ಬಂದಿರೋದಿದು. ಅದಕ್ಕೋಸ್ಕರ ಎರಡನ್ನು ಇವಾಗ ಎಣ್ಣೆನಲ್ಲಿ ಕರೀತಾ ಇದ್ದೀನಿ. ನೋಡಿ ಹೀಗೆ ಬರುತ್ತೆ ಸ್ಮೈಲೀಸು. ಮನೆಯಲ್ಲಿ ಮಾಡ್ಬೋದು ಸ್ನೇಹಿತರೆ, ನಾನು ಬೇಕಿದ್ರೆ ಈ ರೆಸಿಪಿನ ನಿಮಗೆ ಶೇರ್ ಮಾಡ್ತೀನಿ, ಬಟ್ ಇದು ಹೊರಗಡೆಯಿಂದನೇ ತಂದಿದ್ದು. ಇವಾಗ ಸ್ನ್ಯಾಕ್ ರೆಡಿಯಾಗಿದೆ. ಸಾನು ಇವತ್ತು ಬಾಕ್ಸ್ ಖಾಲಿ ಮಾಡಿರಲಿಲ್ಲ ಅಂತ ಬೈದಿದ್ದೆ, ಅದಕ್ಕೆ ಬಂದ ತಕ್ಷಣವೇ ಡ್ರೆಸ್ ಚೇಂಜ್ ಮಾಡಿಕೊಂಡು ರೂಮಲ್ಲಿ ಹೋಗಿ ಬಾಗಿಲು ಹಾಕ್ಕೊಂಡು ಕೂತಿದ್ಲು. ಇವಾಗ ತೊಗೊಂಡೋಗಿ ಕೊಡ್ತಾ ಇದ್ದೀನಿ. ಅವಳು ನಾನು ಬರೋದೇ ಇಲ್ಲ, ಇಷ್ಟೇ ಸಾಕು, ಇನ್ನು ತಿನ್ನಲ್ಲ ಅಂತ. ಆಮೇಲೆ ನಾನು ಬೈದು ಕರ್ಕೊಂಡು ಬಂದೆ ಹೊರಗಡೆ, ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡು ಬಾ, ಆಮೇಲೆ ಬರೆಯುವಂತೆ ಅಂತ. ಇವತ್ತೇನೂ ಮುಟ್ಟಿಲ್ಲ ಅವಳು, ಸ್ನ್ಯಾಕ್ಸು ತಿಂದಿಲ್ಲ, 2 ಬನಾನಾನು ಹಾಕಿದ್ದೆ, ಸಜ್ಜಿಗೆನೂ ಹಾಕಿದ್ದೆ, ಏನೂ ತಿಂದಿರಲಿಲ್ಲ, ಬಾಕ್ಸು ಖಾಲಿ ಮಾಡಿರಲಿಲ್ಲ. ಬೈದಿದ್ದಕ್ಕೆ ಕೋಪಿಸ್ಕೊಂಡು ಕೂತಿದ್ಲು. ಟೀ ಎಲ್ಲ ಆದಮೇಲೆ ಮಕ್ಕಳಿಬ್ಬರಿಗೂ ಸ್ನಾನ ಮಾಡಿಸಿ ಆನಂತರ ನಾನು ಸಂಜೆ ಪೂಜೆ ಮಾಡ್ತಾ ಇದ್ದೀನಿ. ಇವತ್ತು ದೀಪ ಹಚ್ಚೋದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವ, ಅದಕ್ಕೋಸ್ಕರ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಪೂಜೆ ಮಾಡಿ ಆನಂತರ ನಾನು ಹೊರಡ್ತೀನಿ. ಹಾಗೆ ನಾನು ಹೇಳ್ತಾ ಇದ್ದೆ, ನಾನು ಮಧ್ಯಾಹ್ನ ಮಲಗೋದಿಲ್ಲ ಮತ್ತು ಕೆಲಸಗಳನ್ನೆಲ್ಲ ಹೇಗೆ ಮಾಡ್ತೀನಿ ಅಂತ. ಯಾವಾಗ ನೀವು ಎಲ್ಲ ಕೆಲಸನೂ ಒಂದೇ ಟೈಮಲ್ಲಿ ಮಾಡೋದಕ್ಕೆ ಅಂತ ಹೋಗ್ತಿರೋ, ಡೆಫಿನೆಟ್ಟಾಗಿ ಸುಸ್ತಾಗುತ್ತೆ ನಿಮಗೆ. ಮತ್ತು ಕೆಲಸ ಮಾಡ್ತಾ ಮಾಡ್ತಾನೆ ಮಧ್ಯ ಸ್ವಲ್ಪ ಸ್ವಲ್ಪ ರೆಸ್ಟ್ ಮಾಡ್ಕೋಬೇಕು, ಸ್ವಲ್ಪ ಕೂತು ಸ್ವಲ್ಪ ಓಡಾಡಿ ನಿಮ್ಗೆ ಯಾವ ಥರ ರಿಲ್ಯಾಕ್ಸೇಷನ್ ಸಿಗುತ್ತೋ ಆ ಥರ ಮಾಡ್ಕೊಂಡು ಮಾಡ್ಕೊಂಡು ಕೆಲಸ ಮಾಡೋದ್ರಿಂದ ನಿಮಗೆ ಯಾವುದೇ ಕೆಲಸನೂ ಅಷ್ಟೊಂದು ರಿಸ್ಕ್ ಅಂತ ಅನಿಸಲ್ಲ. ಇದೇ ಕಾರಣಕ್ಕೆ ನಾನು ನಿಮಗೆ ಹೇಳೋದು, ಡೈಲಿ ಒಂದೊಂದು ಕೆಲಸ ಅಂತ ನೀವು ಒಂದು ಪ್ರೀ ಪ್ಲ್ಯಾನ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಟಯರ್ಡ್ ಆಗಲ್ಲ, ಹಾಗೆ ಕೆಲಸಗಳು ಸಹ ಮುಗಿಯುತ್ತೆ. ಮತ್ತು ನಿಮ್ಮ ಮೈಂಡನ್ನು ಯಾವಾಗಲೂ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ. ಸುತ್ತಮುತ್ತ 1000 ಸಮಸ್ಯೆಗಳು ಬರ್ಬೋದು ಹೋಗ್ಬೋದು, ತುಂಬ ಜನ ಬರ್ತಾರೆ ಮಾತಾಡ್ತಾರೆ ಹೋಗ್ತಿರ್ತಾರೆ, ಎಲ್ಲನೂ ಆಗ್ತಿರುತ್ತೆ ಎಲ್ಲರ ಲೈಫಲ್ಲೂ. ಅದನ್ನೆಲ್ಲ ನೀವು ಇಗ್ನೋರ್ ಮಾಡಬೇಕು. ನಮಗೇನೆಂದರೆ ನಮ್ಮ ಲೈಫ್, ನಮ್ಮ ಗಂಡ ಮನೆ ಮಕ್ಕಳು ಏನಿದೆಯೋ ಇದಕ್ಕೆ ಒಳ್ಳೆಯದಾಗೋ ಥರ ನಾವಿದ್ದರೆ ಸಾಕು, ಬೇರೆಯವರನ್ನು ಮೆಚ್ಚೋ ಅವಶ್ಯಕತೆ ನಮಗೆ ಇಲ್ಲ. ಹಾಗಾಗಿ ಬೇರೆಯವರು ಹಾಗಂದ್ರು ಹೀಗಂದ್ರು ಅಂತ ತಲೆ ಕೆಡಿಸ್ಕೊಳ್ಳೋದು ಇನ್ನು ನಿಮ್ಮ ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲಿನೂ ಹಾಳು ಮಾಡುತ್ತೆ. ಹಾಗಾಗಿ ಅವರನ್ನೆಲ್ಲ ಅವಾಯ್ಡ್ ಮಾಡಿ
ನಿಮ್ಮ ಬಗ್ಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು, ಅಲ್ಲೇ ನಿಮಗೆ ಅರ್ಧ ಸುಸ್ತು ಹೋಗ್ಬಿಡುತ್ತೆ. ತುಂಬ ಸ್ಟ್ರೆಸ್ ಮಾಡ್ಕೊಳ್ಳೋದು, ಟೆನ್ಷನ್ ಮಾಡ್ಕೊಳ್ಳೋದು ಇದನ್ನೆಲ್ಲ ಕಡಿಮೆ ಮಾಡಿ, ಇವತ್ತೇನು ಕೆಲಸ ಆಗಲಿಲ್ವೋ ಅದನ್ನು ನಾಳೆ ಮಾಡ್ಕೊಳ್ಳಿ ಅಷ್ಟೇನೆ. ಅದರಲ್ಲೇನಿದೆ, ಎಲ್ಲನೂ ನಾವೇ ಮಾಡೋದ್ರಿಂದ ಇವತ್ತಾದ್ರೂ ನಾವೇ ಮಾಡಬೇಕು, ನಾಳೆ ಆದ್ರೂ ನಾವೇ ಮಾಡಬೇಕು. ಸೊ ಸ್ಟ್ರೆಸ್ ಮಾಡ್ಕೊಳ್ಳದೆ ಆರಾಮ್ಸೆ ಕೆಲಸಗಳನ್ನು ಮಾಡ್ಕೊಳ್ಳಿ. ನಾನಿವಾಗ ದೀಪ ಹಚ್ಚೋದಕ್ಕೆ ಬಂದಿದ್ದೀನಿ, ನನ್ನ ತಮ್ಮನೂ ಬಂದಿದ್ದಾನೆ, ಇವತ್ತು 9 ದೀಪ ಹಚ್ತಾ ಇದ್ದೀನಿ. ಇಲ್ಲಿ ನಮ್ಮ ಸ್ಕೂಲ್ ಸ್ಟೂಡೆಂಟ್ ಒಂದು ಹುಡುಗಿ ಬಂದಿತ್ತು, ಅಕ್ಷರ ಅಂತ. ಅವಳು ಮತ್ತು ಅವ್ರ ಅಮ್ಮ ಇಬ್ಬರೂ ಪಾಪ ನನ್ನನ್ನು ನೋಡಿ ನನ್ನನ್ನು ಮಾತಾಡಿಸ್ಬೇಕು ಅಂತ ವೆಯ್ಟ್ ಮಾಡ್ತಾ ನಿಂತಿದ್ರು. ನಾನು ಅಂದ್ಕೊಂಡೆ ಮೇ ಬಿ ಅವ್ರು ಪೂಜೆ ಮಾಡೋದಕ್ಕೆ ನಿಂತಿದ್ದಾರೆ, ಜಾಗ ಇಲ್ಲ ಪ್ಲೇಸ್ ಇಲ್ಲ ಅಂತ ನಿಂತಿದ್ದಾರೆ ಅಂತ ನೋಡಿ. ಇಲ್ಲಿ ಹಿಂದಗಡೆ ಮರೂನ್ ದುಪ್ಪಟ್ಟ ಹಾಕಿದಾರಲ್ಲ, ಅವರು ಮತ್ತು ಅವ್ರ ಮಗಳು ಅಕ್ಷರ 9th ಓದ್ತಾ ಇದ್ದಾಳೆ ನಮ್ಮ ಸ್ಕೂಲಲ್ಲೇ. ನನಗೆ ಅವರು ನಿಮ್ಮನ್ನು ಮಾತಾಡ್ಸೋದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ವಿ ಮೇಡಮ್ ಅಂದಾಗ ತುಂಬ ಬೇಜಾರಾಗೋಯಿತು. ಛೇ, ಅವರೆಲ್ಲೋ ಪೂಜೆ ಮಾಡೋದಕ್ಕೆ ನಿಂತಿದ್ದಾರೆ ಅಂತ ನನ್ನ ಪಾಡಿಗೆ ನಾನು ಸ್ಮೈಲ್ ಕೊಟ್ಟೆ. ಸ್ಮೈಲ್ ಕೊಟ್ಟ ಆನಂತರ ಪೂಜೆ ಮಾಡೋದಕ್ಕೆ ನಿಂತ್ಕೋಬಿಟ್ಟೆ ನಾನು. ಆಮೇಲೆ ಅವ್ರ ಹತ್ರ ಹೇಳಿದ್ದು ನನಗೆ ಎಷ್ಟು, ಮನೆಗೆ ಬಂದೂ ನಮ್ಮ ಮನೆಯವ್ರ ಹತ್ರ ಒಂದು 100 ಸಾರಿ ಹೇಳಿದ್ದೀನಿ, ರೀ ಅವ್ರು ನನಗೋಸ್ಕರ ವೆಯ್ಟ್ ಮಾಡ್ತಿದ್ರಂತೆ, ನಾನೆಲ್ಲೋ ಪೂಜೆಗೆ ಅಂತ ಸುಮ್ಮನೆ ಆಗಿಬಿಟ್ಟೆ, ಇಲ್ಲ ಫಸ್ಟೇ ಮಾತಾಡಿಸಿ ಆನಂತರ ಪೂಜೆ ಮಾಡ್ತಿದ್ದೆ ಅಂತ. ತುಂಬ ತುಂಬ ರಿಗ್ರೆಟ್ ಮಾಡ್ತಿದ್ದೆ ನಾನು ಅದ್ರ ಬಗ್ಗೆ. ತುಂಬ ಚೆನ್ನಾಗಿ ಮಾತಾಡಿಸಿದ್ರು, ಹೀಗೆ ಕಂಟಿನ್ಯೂ ಮಾಡಿ, ವಿಡಿಯೋಸ್ ಎಲ್ಲ ಚೆನ್ನಾಗಿದೆ ಅಂತ ಖುಷಿಯಾಯಿತು ನನಗೆ. ಇವಾಗ ಪೂಜೆಯೆಲ್ಲ ಮುಗಿಸಿ ಆನಂತರ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ದೇವರ ಅಲಂಕಾರನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಲ್ಲ ಥರದ ಹಣ್ಣುಗಳನ್ನು ಯೂಸ್ ಮಾಡಿ ಅಲಂಕಾರ ಮಾಡಿದರು ನೋಡಿ. ಕಲ್ಲಂಗಡಿ, ದ್ರಾಕ್ಷಿ, ಪ್ರತಿಯೊಂದು ಹಣ್ಣು ಸಹ ಇತ್ತು. ದೇವ್ರ ದರ್ಶನ ಎಲ್ಲನೂ ಚೆನ್ನಾಗಾಯಿತು. ಆನಂತರ ಎಕ್ಸಾಮ್ ಇದ್ದಿದ್ದರಿಂದ ಇವತ್ತು ಪೂರ್ವಿ ಬರಲಿಲ್ಲ ಸ್ನೇಹಿತರ ದೇವಸ್ಥಾನಕ್ಕೆ, ಮನೆಯಲ್ಲಿ ಓದ್ಕೋತಾ ಇದ್ಲು, ಹಾಗಾಗಿ ನಾವು ಇಷ್ಟೇ ಜನ ಹೋಗಿ ಬಂದ್ವಿ. ಆನಂತರ ನಾನು ನೈಟ್ ಅಡುಗೆನ ರೆಡಿ ಮಾಡ್ತಾ ಇದ್ದೀನಿ. ಫಸ್ಟ್ ಅಂದ್ಕೊಂಡೆ ಏನಾದರೂ ಸಿಂಪಲಾಗಿ ಮಾಡಿಬಿಡೋಣ, ಬರೋದೇ 8:30 ಆಗಿತ್ತು. ಆಮೇಲೆ ಬೇಡ, ತಮ್ಮನೂ ಬಂದಿದ್ದಾನೆ, ಸ್ವಲ್ಪ ಏನಾದರೂ ಮಾಡೋಣ ಅನ್ನೋ ಕಾರಣಕ್ಕೆ ನಾನು ಇವಾಗ ಮಸ್ಸೊಪ್ಪು ಸಾಂಬಾರು ಮಾಡ್ತಾ ಇದ್ದೀನಿ. ಇಲ್ಲಿ ಬೆಳಗ್ಗೆ ಬಿಡಿಸಿಟ್ಕೊಂಡಿದ್ದಂಥ ಸೊಪ್ಪಲ್ಲಿ ಅರ್ಧ ಸೊಪ್ಪನ್ನು ತಗೊಂಡು ಅದಕ್ಕೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಹಾಗೆ ಹೆಸರುಬೇಳೆ ಮತ್ತು ತೊಗರಿಬೇಳೆ ಎರಡನ್ನು ತೊಳೆದು ಹಾಕಿದ್ದೀನಿ. ಹಾಗೆಯೇ ಟೊಮ್ಯಾಟೋನು ಹಾಕಿದ್ದೀನಿ ಬೇಯೋದಕ್ಕೆ. ಸಾನು ನೋಡಿ, ನಾನು ಸೀರೆ ಬಿಚ್ಚಿಟ್ಟ ತಕ್ಷಣ ಎಲ್ಲನೂ ಅಷ್ಟೇ, ದುಪ್ಪಟ್ಟ ಸಿಕ್ಕರೆ ದುಪ್ಪಟ್ಟ, ಸೀರೆ ಸಿಕ್ಕರೆ ಸೀರೆ. ಯಾವಾಗಲೂ ಸುತ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾಳೆ, ಇಲ್ಲ ಓಡಾಡ್ತಿರ್ತಾಳೆ. ಒಟ್ಟಿನಲ್ಲಿ ನಾನು ಬೈಯೋ ತನಕ ಅದನ್ನು ತೆಗೆದಿಡಲ್ಲ ಅವಳು. ದಿನಕ್ಕೊಂದು 3-4 ಸಾರಿ ಅಂತೂ ಬೈಸ್ಕೋತಾನೆ ಇರ್ತಾಳೆ ನೋಡಿ, ಹೆಂಗೆ ಸುತ್ಕೊಂಡು ಓಡಾಡ್ತಿದ್ದಾಳೆ. ಇವಾಗ ನೋಡಿ, ಬೇಳೆ ಬೇಯೋದಕ್ಕೆ ನೀರು ಸಹ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಸೊಪ್ಪು ಮಿಕ್ಸ್ ಸೊಪ್ಪಿದೆ, ಎಲ್ಲ ಥರದ ಸೊಪ್ಪು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಹಾಗೆಯೇ ಟೊಮ್ಯಾಟೊ ಮತ್ತು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಇದಿಷ್ಟೂ ಹಾಕಿ ಒಂದು 3 ವಿಷಲ್ ಕೂಗಿಸ್ಕೊತೀನಿ. ಅದು ಚೆನ್ನಾಗಿ ಬೇಯಬೇಕು. ಅದು ಬೆಂದ ಮೇಲೆ ಅದನ್ನು ನಾವು ಮಸಿತೀವಿ. ಮಸ್ದಾಗ್ಲೇ ಅದರದ್ದು ಟೇಸ್ಟು ಚೆನ್ನಾಗಿ ಬರೋದು. ಕೆಲವರು ಮಿಕ್ಸರಲ್ಲಿ ರುಬ್ಬಿಡ್ತಾರೆ ಅದನ್ನು, ಆ ಥರ ಮಾಡಿದ್ರೆ ಪೇಸ್ಟ್ ಪೇಸ್ಟ್ ಆಗುತ್ತೆ, ಚೆನ್ನಾಗಿರಲ್ಲ. ಬಟ್ ಈ ಥರ ಮಾಡೋದ್ರಿಂದ ಇದು ಒಂದು ಆಂಧ್ರ ಸ್ಟೈಲ್ ಪಪ್ಪು ಥರ ಬರುತ್ತೆ ಟೇಸ್ಟು. ಸ್ವಲ್ಪ ಹುಣಸೆಹಣ್ಣು ಬೆಲ್ಲ ಹಾಕಿದ್ರೆ ಮಾತ್ರ ಡೆಫಿನೆಟ್ಟಾಗಿ ಆಂಧ್ರ ಸ್ಟೈಲೇ ಇರುತ್ತೆ. ಬಟ್ ನಾನು ಹುಣಸೆಹಣ್ಣು ಬೆಲ್ಲ ಏನೂ ಯೂಸ್ ಮಾಡ್ತಾ ಇಲ್ಲ, ನಾರ್ಮಲಾಗಿ ಒಂದು ಸೊಪ್ಪು ಸಾಂಬಾರು ಥರ ಮಾಡ್ತಾ ಇದ್ದೀನಿ. ಸೊ ಕುಕ್ಕರಲ್ಲಿ ಅದು ವಿಶಲ್ ಬಿಡೋ ತನಕ ನಾನಿವಾಗ ಸಂಜೆ ತೊಳೆದಿಟ್ಟಿದ್ದ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೋತಾ ಇದ್ದೀನಿ. ಕೆಲಸಗಳನ್ನು ನಾವು ಪ್ರೀತಿಸಿದಷ್ಟು ನಮಗೆ ಯಾವತ್ತೂ ಅದು ರಿಸ್ಕ್ ಅಂತ ಅನ್ಸಲ್ಲ, ಸುಸ್ತು ಅಂತ ಅನ್ಸಲ್ಲ. ಯಾವಾಗ ಅಯ್ಯೋ ಇದು ಮಾಡಬೇಕಾ ಅದು ಮಾಡಬೇಕಾ ಅಂತ ಫಸ್ಟೇ ನಮ್ಗೆ ಆಲಸ್ಯ ಬಂದರೆ ಎಲ್ಲ ಕೆಲಸನೂ ಬೇಜಾರು ಅಂತ ಅನಿಸುತ್ತೆ. ಕೆಲವೊಂದು ಸಾರಿ ಊಟ ಮಾಡೋದಕ್ಕೂ ಬೇಜಾರು ಅಂತ ಅನಿಸುತ್ತೆ. ಹಾಗಾಗಿ ಏನೇ ಮಾಡಿದ್ರೂ ಖುಷಿಯಿಂದ ಮಾಡಿ, ಪ್ರೀತಿಯಿಂದ ಮಾಡಿ, ಡೆಫಿನೆಟ್ಟಾಗಿ ನಿಮಗೆ ಕೆಲಸ ಕೆಲಸ ಅಂತಲೇ ಅನಿಸಲ್ಲ. ಸೊ ನೋಡಿ, ಇವಾಗ ಬೇಳೆಯೆಲ್ಲ ಬೆಂದಿದೆ, ನಾನು ಸ್ಮ್ಯಾಶರಲ್ಲಿ ನೀಟಾಗೆಲ್ಲಾನು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಇಲ್ಲ ಅಂದರೆ ನೀವು ಮಜ್ಜಿಗೆ ಕಡಿತಾರಲ್ವಾ, ಮಂತ್ ಅಂತ ಕರೀತಾರೆ ಅನಿಸುತ್ತೆ, ಅದರಲ್ಲಿನೂ ಸಹ ಸ್ಮ್ಯಾಶ್ ಮಾಡ್ಕೋಬೋದು. ಆ ನಂತರ ರುಚಿ ತಕ್ಕಷ್ಟು ಉಪ್ಪು ಮತ್ತು ಇನ್ನೂ ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕನ್ಸಿದ್ರೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೋಬೋದು. ನೀವು ಇಷ್ಟನ್ನು ಹಾಕಿ 1-2 ನಿಮಿಷ ಬಿಸಿ ಮಾಡ್ಕೊಳ್ಳಿ, ಕುದಿಬೇಕು ಅದು. ಯಾಕಂದರೆ ಆಲ್ರೆಡಿ ಖಾರದ ಪುಡಿ ಹಸಿ ವಾಸನೆ ಹೋಗೋದಕ್ಕೆ ನಾವು ಸಾರನ್ನ ಕುದಿಸೋದು ಆಲ್ರೆಡಿ ವಿಷಲ್ ಆಗಿರೋದ್ರಿಂದ 1-2 ನಿಮಿಷ ಅದನ್ನು ಕುದಿಯೋದಕ್ಕೆ ಬಿಟ್ಟು ನಾನಿವಾಗ ಸಪ್ರೇಟಾಗಿ ಒಗ್ಗರಣೆ ಹಾಕೋತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಹಾಗೆಯೇ ಕರಿಬೇವಿನ ಸೊಪ್ಪು ಮತ್ತು ಇಂಗು, ಇದನ್ನು ಒಗ್ಗರಣೆ ಕೊಟ್ಟರೆ ಅಲ್ಲಿಗೆ ಸಾಂಬಾರು ರೆಡಿಯಾಗುತ್ತೆ.
ಹಾಗೆ ಊಟದ ಜೊತೆ ನಾನು ಸೌತೆಕಾಯಿನ ಯಾವತ್ತೂ ಮಿಸ್ ಮಾಡಲ್ಲ. ನನಗೆ ತುಂಬ ಇಷ್ಟ ಒಂದು, ಹಾಗೆ ಹೆಲ್ತ್ಗೂ ಸಹ ಒಳ್ಳೆಯದಾಗಿರೋದ್ರಿಂದ ರೆಗ್ಯುಲರ್ ಆಗಿ ನಾನಿವಾಗ ಸೌತೆಕಾಯಿನ ನೈಟ್ ಡಿನ್ನರ್ ಜೊತೆ ಯೂಸ್ ಮಾಡ್ತೀನಿ. ಸೊ ಇವಾಗ ಅಡುಗೆ ರೆಡಿಯಾಗಿದೆ, ಎಲ್ರಿಗೂ ಬಡಿಸಿದ್ರೆ ಊಟ ಮಾಡಿ ಆನಂತರ ಪಾತ್ರೆ ತೆಗೆದು ಮಲಗೋದಷ್ಟೇನೆ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.